ಈ ವಿಡಿಯೋದಲ್ಲಿ ನಾವು ನಿಕ್ಷಯದಲ್ಲಿ ಟಿಯು ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕಲಿಯುತ್ತೇವೆ ಡಿಬಿಟಿ ತಯಾರಕ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಬಳಸಿ ನಿಕ್ಷಯ ಪೋರ್ಟಲ್ಗೆ ಲಾಗಿನ್ ಆಗುವುದು ನಂತರ ಮುಖಪುಟದ ಪರದೆಯ ಎಡಭಾಗದಲ್ಲಿರುವ ಡಿಬಿಟಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಒಮ್ಮೆ ಕ್ಲಿಕ್ ಮಾಡಿದರೆ ಬಳಕೆದಾರರಿಗೆ ಸ್ಕೀಮ್ ಆಯ್ಕೆ ಮತ್ತು ಫಲಾನುಭವಿ ಅನುಮೋದನೆಯಂತಹ ಎರಡು ಲೇಬಲ್ಗಳನ್ನು ನೋಡಲು ಸಾಧ್ಯವಾಗುತ್ತದೆ ಸ್ಕೀಮ್ ಆಯ್ಕೆ ಲೇಬಲ್ ಅಡಿಯಲ್ಲಿ ಸ್ಕೀಂ ಆಧಾರಿತ ಲಾಭ ಪಾವತಿ ಸ್ಥಿತಿಯನ್ನು ಹೊಂದಿರುವ ಸ್ಕೀಂಗಳ ಪಟ್ಟಿಯನ್ನು ಬಳಕೆದಾರರಿಗೆ ಸಾಧ್ಯವಾಗುತ್ತದೆ ಸ್ಥಿತಿಗಳನ್ನು ತಯಾರಕ ಬಾಕಿ ಅನುಮೋದನೆ ಬಾಕಿ ಪಿಎಫ್ಎಂಎಸ್ ಸಂಸ್ಕರಣೆ ಪಾವತಿಸಿದ ತೆಗೆದುಹಾಕಲಾದ ಮತ್ತು ಪಿಎಫ್ಎಂಎಸ್ ತಿರಸ್ಕರಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಪೌಷ್ಟಿಕಾಂಶದ ಬೆಂಬಲ ಯೋಜನೆಯಾದ ಮೊದಲ ಸ್ಕೀಮ್ನಲ್ಲಿ ಬಳಕೆದಾರರು ಕ್ಲಿಕ್ ಮಾಡಿದಾಗ ಹೊಸ ಪುಟ ತೆರೆಯುತ್ತದೆ ಪಾವತಿ ಪ್ರಕ್ರಿಯೆಗಾಗಿ ಬಾಕಿ ಪ್ರಕ್ರಿಯೆಯಲ್ಲಿದೆ ಪಾವತಿಸಿದ ತೆಗೆದುಹಾಕಲಾದ ಮತ್ತು ಮುಂದೂಡಲ್ಪಟ್ಟ ಐದು ಟ್ಯಾಬ್ಗಳನ್ನು ಇಲ್ಲಿ ಬಳಕೆದಾರರು ನೋಡಬಹುದು ಬಳಕೆದಾರರು ಪೆಂಡಿಂಗ್ ಟ್ಯಾಬ್ ಅನ್ನು ಕ್ಲಿಕ್ ಮಾಡಿದಾಗ ಅದು ಅಧಿಸೂಚನೆ ದಿನಾಂಕ ಶ್ರೇಣಿ ಎಂಬ ವಿಭಾಗವನ್ನು ತೋರಿಸುತ್ತದೆ ಬಳಕೆದಾರರು ಅಧಿಸೂಚನೆಗಾಗಿ ದಿನಾಂಕ ಶ್ರೇಣಿ ಅಥವಾ ಪ್ರಯೋಜನವನ್ನು ರಚಿಸುವ ದಿನಾಂಕ ಶ್ರೇಣಿಯನ್ನು ನಮೂದಿಸಬಹುದು ಎರಡು ದಿನಾಂಕ ನಿಯತಾಂಕಗಳನ್ನು ಬಳಸಿಕೊಂಡು ಹುಡುಕಾಟವು ಲಭ್ಯವಿದೆ ಅಧಿಸೂಚನೆ ದಿನಾಂಕ ಶ್ರೇಣಿಯ ಜೊತೆಗೆ ಬಳಕೆದಾರರು ಫಲಾನುಭವಿಗಳ ಸ್ಥಿತಿ ಟಿಯು ವಿವರಗಳು ಸಾರ್ವಜನಿಕ ಅಥವಾ ಖಾಸಗಿಯಾಗಿರಬಹುದಾದ ರೋಗಿಯ ಪ್ರಕಾರ ಪ್ರಕರಣದ ಪ್ರಕಾರ ಮತ್ತು ಪ್ರೋತ್ಸಾಹಕ ಸಂಖ್ಯೆಗಳಂತಹ ವಿವಿಧ ನಿಯತಾಂಕಗಳನ್ನು ಸಹ ಆಯ್ಕೆ ಮಾಡಬಹುದು ನಿರ್ದಿಷ್ಟಪಡಿಸಿದ ನಿಯತಾಂಕಗಳನ್ನು ಆಧರಿಸಿ ಫಿಲ್ಟರ್ಗಳನ್ನು ಅನ್ವಯಿಸಿದ ನಂತರ ದಾಖಲೆಗಳ ಪಟ್ಟಿಯನ್ನು ಟೇಬಲ್ ರೂಪದಲ್ಲಿ ತೋರಿಸಲಾಗುತ್ತದೆ ಅರ್ಹ ಫಲಾನುಭವಿಗಳ ಪಟ್ಟಿ ಪ್ರಯೋಜನಗಳು ಮತ್ತು ಅವರ ವಿವರಗಳೊಂದಿಗೆ ಟೇಬಲ್ ತೋರಿಸುತ್ತದೆ ಈ ಪಟ್ಟಿಯಲ್ಲಿ ರೋಗಿಯ ಸಂಚಿಕೆ ಐಡಿ ನಿಕ್ಷೆಯ ಐಡಿಯ ಲಾಭದ ಐಡಿ ಇರುತ್ತದೆ ಇದು ಫಲಾನುಭವಿಗಳ ಹೆಸರು ಸಾರ್ವಜನಿಕ ಅಥವಾ ಖಾಸಗಿಯಾಗಿ ರೋಗಿಯ ಪ್ರಕಾರ ಅನುಮೋದಿತ ಅಥವಾ ಅನುಮೋದನೆಗಾಗಿ ಕಾಯುತ್ತಿರುವ ರೋಗಿಯ ಲಾಭ ಮೊತ್ತ ಫಲಾನುಭವಿಗಳ ಸ್ಥಿತಿಯನ್ನು ಮೌಲ್ಯೀಕರಿಸಲಾಗಿದೆ ಮೌಲ್ಯೀಕರಿಸಲಾಗಿಲ್ಲ ನಮೂದಿಸಲಾಗಿದೆ ಅಥವಾ ಕಳುಹಿಸಲಾಗಿದೆ ರೋಗಿಯ ಬ್ಯಾಂಕ್ ವಿವರಗಳು ಟಿಯು ಪ್ರೋತ್ಸಾಹಕ ಸಂಖ್ಯೆ ಲಾಭದ ಇತ್ತೀಚಿನ ದಾಖಲೆ ಪ್ರತಿ ಲಾಭದ ಐಡಿಗಾಗಿ ಆಕ್ಷನ್ ಕಾಲಂ ಪಟ್ಟಿಯು ಐದು ಆಯ್ಕೆಗಳೊಂದಿಗೆ ಡ್ರಾಪ್ಡೌನ್ ಪಟ್ಟಿಯನ್ನು ಹೊಂದಿರುತ್ತದೆ ಆಯ್ಕೆಗಳು ಯಾವುದೇ ಲಾಭವನ್ನು ಮಾಡುವುದಿಲ್ಲ ಲಾಭವನ್ನು ತಿರಸ್ಕರಿಸುತ್ತವೆ ಬಾಹ್ಯವಾಗಿ ಪಾವತಿಸಿದ ಗುರುತು ಅಥವಾ ತೆಗೆದುಹಾಕಿ ಫಲಾನುಭವಿಯ ಸ್ಥಿತಿಯನ್ನು ಮೌಲ್ಯೀಕರಿಸಿದರೆ ಮಾತ್ರ ಅನುಮೋದನೆ ಆಯ್ಕೆ ಲಭ್ಯವಿದೆ ಬಾಹ್ಯವಾಗಿ ಪಾವತಿಸಿದ ಗುರುತಿಸಿ ಆ ಪಾವತಿಗಳನ್ನು ನಿಕ್ಷಯದಲ್ಲಿ ಗುರುತಿಸಲು ಬಳಕೆದಾರರನ್ನು ಅನುಮತಿಸುತ್ತದೆ ಇದನ್ನು ನೇರವಾಗಿ ಪಿಎಫ್ಎಂಎಸ್ನಿಂದ ಮಾಡಲಾಗುತ್ತದೆ ಈ ರೀತಿಯ ಪಾವತಿಯನ್ನು ಗುರುತಿಸುವಾಗ ಪಿಎಫ್ಎಂಎಸ್ ವಹಿವಾಟು ದಿನಾಂಕ ಮತ್ತು ಐಡಿಯನ್ನು ನಮೂದಿಸಬೇಕು ತೆಗೆದುಹಾಕುವ ಆಯ್ಕೆಯು ತೆಗೆದುಹಾಕಿದ ಪಟ್ಟಿಗೆ ಪಾವತಿಯನ್ನು ಮುಂದುವರಿಸುತ್ತದೆ ನಿಕ್ಷಯದಲ್ಲಿ ಬಳಕೆದಾರರು ಪೆಂಡಿಂಗ್ ಟ್ಯಾಬ್ಗೆ ಹೋಗಿ ಪ್ರಯೋಜನಗಳನ್ನು ಪ್ರಕ್ರಿಯೆಗೊಳಿಸಬೇಕು ಅವನು ಅಥವಾ ಅವಳು ಪಾವತಿಸುವ ಮೊದಲು ರೋಗಿಯನ್ನು ಮೌಲ್ಯೀಕರಿಸುವ ಅಗತ್ಯವಿದೆ ಸಂಸ್ಕರಿಸಿದ ಪ್ರಯೋಜನಗಳನ್ನು ಪ್ರೊಸೆಸಿಂಗ್ ಟ್ಯಾಬ್ ಅಡಿಯಲ್ಲಿ ಕಾಣಬಹುದು ಇವು ಟಿಯು ಮಟ್ಟದಲ್ಲಿ ನಿಕ್ಷಯದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳಾಗಿವೆ